ಇವತ್ತು ಹೇಳಿದ್ರು ಪ್ರತಿಕೃತಿಯನ್ನ ದಹನ ಮಾಡಬೇಕು ಅನ್ನುವಂತ ಮಾತುಗಳನ್ನು ಯುವಕರು ಮಾತಾಡ್ತಾ ಇದ್ರು. ಪೊಲೀಸಿಂದ ಎಲ್ಲರಿಗೆ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಪ್ರತಿಕೃತಿ ದಹನ ಮಾಡಬೇಡಿ, ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಊರಿಗೆ ಕಳಿಸ್ತಾರೆ. ರಾಹುಲ್ ಗಾಂಧಿಯ ಪ್ರತಿಕೃತಿಯನ್ನ ದಹನ ಮಾಡಿದ್ರೆ ಇವರನ್ನೆಲ್ಲ ಬೇರೆ ಬೇರೆ ಕಳಿಸ್ತಾರಂತೀವಿ. ಅಷ್ಟು ಹೆದರಿಕೆಯ ವಾತಾವರಣ ಕಾಂಗ್ರೆಸ್ ಸರ್ಕಾರ ಪೊಲೀಸ್ನರ ಮನಸ್ಸಲ್ಲಿ ಸಹ ಮೂಡಿಸಿದೆ. ಬಹುಶಃ ಇನ್ನು ಒಂದು ತಿಂಗಳಾದ್ರೆ ಪೊಲೀಸ್ನವರು ನಮ್ಮೊಟ್ಟಿಗೆ ಪ್ರತಿಭಟನೆಗೆ ಬರ್ತಾರೆ. ಸಂಬಳ ಬಿಟ್ಟೋ ಇಲ್ಲೋ ಗೊತ್ತಿಲ್ಲ ನನಗೆ, ಎರಡು ತಿಂಗಳಷ್ಟೇ, ನಿಮ್ಗೆ ಇನ್ನು ಮುಂದೆ ಸಂಬಳ ಸಿಕ್ಕುದಿಲ್ಲ ಯಾರಿಗೆ ಸಹ, ದುಡ್ಡಿಲ್ಲ ಸರ್ಕಾರದ ಹತ್ರ. ನೀವು ಸಹ ನಮ್ಮೊಂದಿಗೆ ಪ್ರತಿಭಟನೆ ಈ ಸೈಡ್ ಬರ್ಲಿಬೇಕಾಗ್ತದೆ ಅಂತ ಮಾತನ್ನು ಹೇಳ್ತಾ, ಈ ಹಿಂದೂ ವಿರೋಧಿ ರಾಹುಲ್ ಗಾಂಧಿಯ ಶಬ್ದಗಳೇನಿದೆ, ಅವ ಏನೇ ಹೇಳಿ ಅದು ಹೇಳಿದ ಮೇಲೆ ಅವನು ಬೇರೆ ಬೇರೆ ರೀತಿಯಲ್ಲಿ ತಪ್ಪಿಸಿಕ್ ನೋಡ್ತಾ ಇದ್ದಾರೆ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಶಿವನ ಫೋಟೋವನ್ನು ಹಿಡಿದು ಬಾಯಿ ಬಂದಾಗೆ ಮಾತಾಡುವ, ಬಾಯಿಗೆ ಬಂದಾಗೆ ಬೊಗಳುವಂತ ಇವನ ಕೆಲ್ಸ ಏನಿದೆ, ಇವನ ಧೈರ್ಯ ಏನಿದೆ, ಅದಕ್ಕೆ ಶಕ್ತಿ ತುಂಬುವುದು ಸಾರ್ವಜನಿಕರು ಹೇಳಿದಂತ ಮಾತು ನೆನಪಾಗ್ತದೆ. ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ಬ್ರಿಟಿಷರ ಮೇಲೆ ಕಂಡ್ರೆ ಭಯ ಇಲ್ಲ, ನನಗೆ ಭಯ ಇರುವುದು ಹಿಂದೂ ಸಮಾಜದಲ್ಲಿ ಇರುವಂತ ಹಿಂದೂಗಳು ಯಾರು ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡ್ತಾರೆ ಅವರನ್ನು ನೋಡಿದ್ರೆ ಭಯ ಆಗ್ತದೆ ಅನ್ನುವಂತ ಮಾತನ್ನ ಸಾರ್ವಜನಿಕರು ಹೇಳಿದ್ದಾರೆ. ಅದೇ ಅಂತ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ನೀವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನ ಆಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತ ಮಾತೊಂದಿಗೆ ಈ ಪ್ರತಿಭಟನೆ ಒಂದು ರಾಜಕೀಯ ಪ್ರತಿಭಟನೆ ಖಂಡಿತ ಅಲ್ಲ, ರಾಜಕೀಯ ಪಕ್ಷತ ಮಾಡಿದಂತ ಪ್ರತಿಭಟನೆ ಖಂಡಿತ ಹೌದು. ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಎಚ್ಚರಿಕೆ ಗಂಟೆ ಕೊಡುವಂತ ಒಂದು ಪ್ರತಿಭಟನೆ.